जीवनात यशस्वी होण्यासाठी कौशल्य आधारित शिक्षण महत्त्वाचे आहे. सिद्धगौडा पाटील यांचे प्रतिपादन. श्री महालक्ष्मी हायस्कूल पट्टणकुळी येथे वार्षिक स्नेह संमेलन व SSLC मुलांचा निरोप समारंभ सोहळ्याचे आयोजन. जगातील सर्वात मोठे स्थान हे गुरुचे असते. जीवनात यशस्वी होण्यासाठी गुरु मार्गदर्शन करत असतात. आपल्या जीवनामध्ये आपण यशस्वी होण्यासाठी जे जे मार्गदर्शन करतात ते गुरुस्थानी असतात, असे प्रतिपादन VSM कॉलेज निप्पाणी CO सिद्धगौडा पाटील यांनी केले. ते पट्टणकुळी ते शिक्षण प्रसारक मंडळ श्री महालक्ष्मी हायस्कूल पट्टणकुळी 10वी विद्यार्थ्यांचा निरोप समारंभ वार्षिक स्नेह संमेलन कार्यक्रमाच्या वेळी प्रमुख पाहुणे म्हणून बोलत होते. कार्यक्रमाच्या अध्यक्षस्थानी शाळेचे मुख्याध्यापक SA कागे हे होते. कार्यक्रमाच्या प्रारंभी शालेय मुलींच्या हस्ते स्वागत गीत गाण्यात आले. उपस्थित मान्यवरांचे स्वागत KS कदम यांनी केले. यानंतर उपस्थित मान्यवरांच्या हस्ते दीप प्रज्वलन व प्रतिमा पूजन करण्यात आले. व्यासपीठावरील उपस्थित मान्यवरांचा पुष्पगुच्छ व श्रीफळ देऊन सत्कार करण्यात आला. पुढे बोलताना पाटील म्हणाले, आजकाल आधुनिक जगामध्ये मोबाईल फेसबुक व्यतिरिक्त पुस्तकाची मैत्री करून प्रत्येक विद्यार्थ्यांनी पुस्तक वाचण्याची सवय ठेवण्याची गरज असल्याचे सांगितले. ಜೊತೆ ಒಂದು ಒಡನಾಟ ಏನಿದೆಯಲ್ಲ ಅವನಿಂದ ನಾವು ಕಲಿಬೇಕಾಗಿದೆ. ನಾನು ಹೇಳ್ತೀನಲ್ಲ, ಈ ಜೀವನ ಲೈಫ್ ಈಸ್ ಅ ಲರ್ನಿಂಗ್ ಪ್ರೋಸೆಸ್. ಪ್ರತಿದಿನ ನಾವು ಯಾರಿಂದ ನಾವು ಕಲಿಬೇಕಾಗತ್ತೆ. ಅಕ್ಷರ ಕಲಿಸಿದವನು ಮಾತ್ರ ಗುರಿ ಯಾವತ್ತೂ ಆಗಲ್ಲ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ತಂದೆ ನಿಮ್ಮ ತಾಯಿ ಈಗ ಹೇಳ ನೀವೆಲ್ಲ ಸಹೋದರಿ ಅವನಿಗೆಲ್ಲ ಗುರುವಿನ ಸ್ಥಾನದಲ್ಲಿದ್ದೀರಿ. ನಾವು ಗುರುವನ್ನು ಯಾವ್ದಕ್ಕೆ ಹೋಲಿಸ್ತೀವಿ ಅಂದರೆ ಈಗ ದೀಪ ಪ್ರಜ್ವಲನೆ ಮಾಡಿದೆವಲ್ಲ ನಾವು ಅದಕ್ಕೆ ಹೋಲಿಸ್ತೀವಿ. ಅ ಟೀಚರ್ಸ್ ಲೈಫ್ ಈಸ್ ಅ ಲೈಕ್ ಅ ಕ್ಯಾಂಡಲ್ ವಿಚ್ ಬರ್ನ್ಸ್ ಇಲ್ಸ್ ಇಟ್ ಸೆಲ್ಫ್ ಆ್ಯಂಡ್ ಗಿವ್ಸ್ ಲೈಫ್ ಟು ಅದರ್ ಅಂತ. ತಮ್ಮ ಏನು ಬರ್ತಿ ತಾನು ಸುಟ್ಕೊಂಡ್ರು ಕೂಡ ಏನನ್ನ ಬಯಸತ್ತಂದ್ರೆ, ನಿಮ್ಮೆಲ್ಲ ಶಿಕ್ಷಕ ವೃಂದ ಏನನ್ನ ಬಯಸತ್ತಂದ್ರೆ, ಈ ಪಟ್ಟಣಕೂಡಿಯಿಂದ ಹೋಗುವಂತ ವಿದ್ಯಾರ್ಥಿಗಳು ಈ ಸಮಾಜಕ್ಕೆ ಏನಾದರೂ ಮಾಡಬೇಕಂತ ಬಯಸುವಂತ ಗುರುಗಳು ನಿಮ್ಮ ಪಟ್ಟಣಕೂಡಿ ಶಾಲೆಯಲ್ಲಿ ಇದ್ದಾರೆ. ಅವ್ರಿಗೆಲ್ಲ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಗುರುವಿಲ್ಲದೆ, ಯಾಕಂದ್ರೆ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ನೀವು ಯಾವುದೋ ಒಂದು ಕಥೆ ಹೇಳಿದ್ರೆ, ಯಾಕಂದ್ರೆ ಹೇಳದಲ್ಲ ಒಂದ್ ತಾಸು ಕೊಟ್ಟರು ನಾನು 2 ತಾಸು ಹೇಳಿದ್ರು. ಯಾಕಂದ್ರೆ 2ನ್ನ ನಾವು ಕಲಿಬೇಕಾಗತ್ತೆ. ಒಬ್ಬ ಮನುಷ್ಯ ಯಶಸ್ಸಿನ ಉತ್ತುಂಗಕ್ಕೆ ಹೋಗ್ಬೇಕಾದ್ರೆ 2 ಅಂಶಗಳನ್ನ ತನ್ನ ಜೀವನದಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ಗುರಿ ಅಂತ ಇರಬೇಕಾಗತ್ತೆ. ಗುರಿ ಯಾವಾಗಲೂ ಮುಂದೆ ಇರಬೇಕಾಗತ್ತೆ, ಹಿಂದೆ ಗುರುಗಳ ಆಶೀರ್ವಾದ ಇರಬೇಕಾಗತ್ತೆ. ನಿಮ್ದೆಲ್ಲ ನಾನು ನಕ್ಕಂತ ಹೇಳ್ತೀನಿ, ಇಂಥ ಕಥೆಗಳಿದೆ. ನಾನು ಒಂದು ಹೇಳ್ತೀನಿ, ವಿದ್ಯಾರ್ಥಿಗಳಲ್ಲಿ ಏನಾಗಿದೆ ಅಂದರೆ ನೀವೆಲ್ಲ ಗುರುತಿರ್ಬೋದು. ಇವತ್ತೆಲ್ಲ ನಿಮ್ಮ ಪ್ರತಿಭೆಗಳನ್ನು ನಾವು ನೋಡಿದ್ರೆ ಭಾಳ ಖುಷಿ ಪಡ್ತೀವಿ. ಯಾಕಂದರೆ ನೀವೊಂದು 10 ವರ್ಷದ ಹಿಂದೆ ಹೋದಾಗ ಈ ಸೌಲಭ್ಯಗಳಲ್ಲಿ ಇರ್ತಾ ಇರಲಿಲ್ಲ. ನಾನು ಒಂದು ಹೇಳ್ತೀನಿ, ನಾವೆಲ್ಲ 2 ನಿಬಂಧಗಳನ್ನು, ಈಗ ಒಬ್ಬರು ಆರತಿ ನಾಯ್ಕ್ ಅಂತ ಅವಳು ವಿದ್ಯಾರ್ಥಿನಿ, ಬೆಸ್ಟ್ ಗರ್ಲ್ ಅಂತ ಆದಳು. ನೀವೆಲ್ಲ ಇವತ್ತು ಒಂದು ದೊಡ್ಡ ವೇದಿಕೆ, ನಿಮ್ಮ ಗುರುಗಳೆಲ್ಲ ನಿಮಗೆ ಸ್ಪಂದನ ಮಾಡಿಕೊಡ್ತಾ ಇದ್ದಾರೆ, ಹೌದಲ್ಲ? ಆದರೆ ನಿಮಗೆಲ್ಲ ಗುರುತಿರ್ಬೋದು, ನಾವು ಶಿಕ್ಷಣನ ತಗೋಬೇಕಾದ್ರೆ ನಾವು 2 ನಿಬಂಧಗಳನ್ನು ಬರೆದು ಈ ವೇದಿಕೆ ಮೇಲೆ ಬಂದಿದ್ದೀವಿ. ಏನು ನಿಬಂಧಗಳನ್ನು ಬರೆದಿದ್ದೀವಿ ಅಂದರೆ, ಒಂದು ಬಡ ರಾಷ್ಟ್ರ ಭಾರತ, ಮತ್ತೊಂದು ಜನಸಂಖ್ಯಾ ಸ್ಫೋಟದಿಂದ ಭಾರತ ಅಂತ ನಿಬಂಧಗಳನ್ನು ಬರೆದು ಇಲ್ಲಿ ಬಂದಿದ್ದೀವಿ. ಆದರೆ ಇವತ್ತು ನಿಮ್ಮ ಗುರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ವೇದಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಗೆ ಹೇಳ್ದಲ್ಲ, ನಾವು ಕಲ್ತಂಥ ಶಿಕ್ಷಣ ಪದ್ಧತಿ ನೀವು ಕಲ್ತಿರೋ ಶಿಕ್ಷಣ ಪದ್ಧತಿಯಲ್ಲಿ ಭಾಳ ಡಿಫ್ರೆನ್ಸ್ ಆಗಿದೆ. ಇವತ್ತೇನಾಗಿದೆ ಅಂದರೆ ಬರೀ ಅಂಕಗಳನ್ನು ತೆಗೆದುಕೊಂಡ್ರೆ ನಿಜ ಜೀವನದಲ್ಲಿ ಬದುಕಕ್ಕಾಗಲ್ಲ. ಅದ್ರ ಜೊತೆ ನಿಮ್ಗೆ ಏನು ಬೇಕು ಹೇಳ್ರಿ, ಕೌಶಲ್ಯ ಬೇಕು. ಕೌಶಲ್ಯ ಇದ್ರೆ ಮಾತ್ರ ಈ ನಿಜ ಜೀವನದಲ್ಲಿ ಬದುಕಲಿಕ್ಕೆ ಆಗತ್ತೆ ಅನ್ನೋದು ನಾನು ಮೊದಲು ಹೇಳೋಕ್ಕೆ ಬಂದಿದ್ದೀನಿ. ಯಾಕಂದರೆ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಈ ಜಗತ್ತನ್ನು, ಯಾಕಂದರೆ ನನಗೆ ಮರಾಠಿ ಬರಲ್ಲ, ಅದಕ್ಕೆ ನಾನು ಇಂಗ್ಲೀಷ್ ಮತ್ತು ಕನ್ನಡದಲ್ಲೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಜಗತ್ತನ್ನು ನಾವೇನಂತ ಕರಿತೀವಿ ಅಂದರೆ ಗ್ಲೋಬಲೈಜೇಷನ್ ವರ್ಲ್ಡ್ ಅಂತ ಕರಿತೀವಿ. ಈ ಜಗತ್ತು ಕಾಂಪಿಟೇಷನ್ ಜಗತ್ತಾಗಿದೆ. ನಾನು ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ಅಂದರೆ, ಒಂದು SDFD ಎಕ್ಸಾಮ್ ಅನ್ನು ಕರೆದಾಗ ಸುಮಾರು 12.5 ಲಕ್ಷ ಜನ ಅದಕ್ಕೆ ಫಾರ್ಮನ್ನು ತುಂಬುತ್ತಾರೆ. 1 ಲಕ್ಷ ಜನ ಮಾತ್ರ ಅದರಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಯಾಕೆ ಆಗ್ತಾ ಇದ್ದಾರೆ ಅಂದರೆ, ಇವತ್ತು ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂದರೆ ಕಂಠಪಾಠ ಪದ್ಧತಿಯಲ್ಲಿ ಮಗ್ನನಾಗಿದ್ದೀವಿ. ಇವತ್ತು ನಾವು ಹೇಳ್ದೋ ಅಲ್ಲ 100 ತೊಗೊಂಡಿವಿ, ಆದರೆ ಅವರು ಇಂಟರ್ವ್ಯೂಲ್ ಹೋದಾಗ ಒಂದು ಸಣ್ಣ ಪ್ರಶ್ನೆಗೆ ಕೂಡ ಉತ್ತರವನ್ನು ಕೊಡುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿಗಳ ಕಳಕಳ ವಿನಂತಿಯನ್ನು ಮಾಡ್ಕೋತೀನಿ ಅಂದರೆ, ಈ ಕಂಠಪಾಠ ಪದ್ಧತಿ ಈ ಮಗ್ಗಪ್ ಸಿಸ್ಟಮಿಂದ ಹೊರಗಡೆ ಬಂದು ಕೌಶಲ್ಯಕ್ಕೆ ಬೆಲೆಯನ್ನು ಕೊಡ್ರಿ. ಯಾ ಪ್ರಸಂಗಿ ಗುಣವಂತ ವಿದ್ಯಾರ್ಥ್ಯಾಂಚಾ ಪ್ರತಿಭಾವಂತ ವಿದ್ಯಾರ್ಥ್ಯಾಂಚಾ ಉಪಸ್ಥಿತ ಮಾನ್ಯವರಂಚಾ ಹಸ್ತೆ ಬಹುಮಾನ ದೇವುನ್ ಸತ್ಕಾರ ಕರ್ಣ್ಯಾತ್ ಆಲಾ. ಯಾ ಪ್ರಸಂಗಿ ಅನೇಕ ವಿದ್ಯಾರ್ಥ್ಯಾನಿ ಆಪಲೆ ಮನೋಗತ ವ್ಯಕ್ತ ಕೇಲೆ. ಯಾಮಧ್ಯೆ ಪ್ರಥಮೇಶ್ ಪಾಟೀಲ್, ಆದಿತ್ಯ ಪರೀಟ್, ಕೀರ್ತಿ ರಾಯಭಾನೆ, ವೀರೇಶ್ ಆದಿನಿ ಆಪಲೆ ಮನೋಗತ ವ್ಯಕ್ತ ಕೇಲೆ. ಶಾಳಾ ವ ಶಾಳೆಚೆ ಆಪಲ್ಯಾ ಜೀವನಮಧಿಲ್ ಮಹತ್ವ ಸ್ಪಷ್ಟ ಕೇಲೆ. ಯಾವೇಳಿ ಅನೇಕ ಮಾನ್ಯವರಾನಿ ಆಪಲೆ ಮನೋಗತ ವ್ಯಕ್ತ ಕೇಲೆ. ಯಾಮಧ್ಯೆ ಪ್ರಮುಖ ಉಪಸ್ಥಿತಿ ಮಾನನೀಯ ಸಾಗರ್ ಬಿಸ್ಕಾಫ್, ತಸೆಚ್ ಶಿಕ್ಷಕ TP ಭೋಸ್ಲೆ, RK ಸನದಿ, ನಾಗ್ನವರ್ ಮ್ಯಾಡಮ್ ಆದಿನಿ ಆಪಲೆ ಮನೋಗತ ವ್ಯಕ್ತ ಕೇಲೆ. ಅಧ್ಯಕ್ಷ ಸ್ಥಾನವರ್ ಬೋಲ್ತಾನ ಶಾಳೆಚೆ ಮುಖ್ಯಾಧ್ಯಾಪಕ ಕಾಗೆ ಮನಾಲೆ,
ವಿದ್ಯಾರ್ಥಿಯ ಜೀವನದಲ್ಲಿ ಎಸ್ಎಸ್ಸಿಚೆ ವರ್ಷ ಖೂಬ ಮಹತ್ವಪೂರ್ಣ ಅಸ್ತೆ ಏನಾರೆ ಪರೀಕ್ಷೆಸಾಟಿ ಆತ್ಮವಿಶ್ವಾಸಾನೆ ಸಾಮೋರೆ ಗೆಲ್ಯಾಸ ನಕ್ಕಿಚ ಯಶ ಮಿಳೇಲ್ ಆಜಚ್ಯಾ ಸ್ಪರ್ಧಾತ್ಮಕ ಜಗಾಮಧ್ಯೆ ಅನುಭವ ಖೂಬ ಮಹತ್ವಾಚ ಅಸೂನ್ ಪುಸ್ತಕಾಂಚಾ ಧ್ಯಾಸ ಧರಲ್ಯಾಸ್ ತುಮಚೆ ಆಯುಷ್ಯ ಉಜ್ವಲ ಹೋಣಾರ ಅಸಲ್ಯಾಚೆ ಸಾಂಗಿತ್ಲೆ ಅನೇಕ ಏರುಪೇರುಗಳು ಕಂಡು ಬಂದಿವೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆಯನ್ನು ಗೈದಿದ್ದಾರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿರುವ ಎಲ್ಲ ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಮ್ಮ ಶಾಲೆಯ ಹೆಸರು ಜನಜನಿತವಾಗಿದೆ ಕಳೆದ 2021 22ನೇ ಸಾಲಿನ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಉತ್ತಮ ಮಟ್ಟದಾಗಿದ್ದು ಶೇಕಡಾ 82ರಷ್ಟು ಮಕ್ಕಳು ಉತ್ತೀರ್ಣವಾಗಿದ್ದು ಅದರಲ್ಲಿ ಕುಮಾರಿ ಸುನಿತಾ ದಯಾನಂದ ಕಾಕಳೆ ಇವಳು ಶೇಕಡಾ 94ರಷ್ಟು ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾಳೆ यावेळी या कार्यक्रमात शाळेचे संस्थापक अध्यक्ष टी एन कागे शिक्षण प्रसारक मंडळ अध्यक्ष सेक्रेटरी ए के कागे कार्यदर्शी पी टी कागे सदस्य पवअण्णा कागे किरण नाईक यांच्यासह शिक्षक शिक्षिका पालक विद्यार्थी विद्यार्थिनी मोठ्या संख्येने उपस्थित होते या कार्यक्रमाचे सूत्रसंचालन HY ननदी यांनी केले तर आभार VA कागे यांनी मानले